ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪೈಸ್ ಬಾಕ್ಸ್. ಎಲ್ಲರ ಮನೆಯಲ್ಲೂ ಬ್ರೆಡ್ ಇದ್ದೇ ಇರುತ್ತೆ. ಸೊ ಇದನ್ನ ಉಪಯೋಗಿಸ್ಕೊಂಡು ನಾನು ಇವತ್ತು ನಿಮಗೆ ಒಂದು ವೆಜಿಟೇಬಲ್ ಟಾರ್ಟ್ಲೆಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಇದು ತುಂಬಾ ಸುಲಭ, ಅಲ್ಲದೆ ಇದನ್ನ ಯಾರು ತಿಂದ್ರು ಇನ್ನು ಜಾಸ್ತಿ ಕೇಳ್ತಾರೆ. ವೈಟ್ ಬ್ರೆಡ್ ಸ್ಲೈಸ್ನ ಟೋಸ್ಟ್ ಮಾಡ್ಕೋತೀವಿ ಈ ರೀತಿ ಶೇಪ್ನಲ್ಲಿ. ಇದಕ್ಕೆ ಟೊಮ್ಯಾಟೊ, ಕ್ಯಾಪ್ಸಿಕಮ್ ಮತ್ತೆ ಚೀಸ್ ಹಾಕಿ ಬೇಕ್ ಮಾಡ್ತೀವಿ ಗೋಲ್ಡನ್ ಬ್ರೌನ್ ಆಗೋ ತನಕ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ವೈಟ್ ಸ್ಲೈಸ್ ಬ್ರೆಡ್ ಅಥವಾ ವೀಟ್ ಆದರೂ ಓಕೆ. 3/4 ಕಪ್ ಯೆಲ್ಲೋ, ಗ್ರೀನ್ ಮತ್ತು ರೆಡ್ ಕ್ಯಾಪ್ಸಿಕಮ್, 1 ಚಮಚ ನಿಂಬೆ ರಸ, 1 ಚಮಚದಷ್ಟು ಹಸಿಮೆಣಸಿನ್ಕಾಯಿ, 1 ಟೀಸ್ಪೂನ್ ಒರೆಗೆನೋ, ಪೆಪ್ಪರ್ ಮತ್ತು ಸಾಲ್ಟ್, 2 ಟೇಬಲ್ಸ್ಪೂನ್ ಬಟರ್, 1/4 ಕಪ್ ಪ್ರೊಸೆಸ್ಡ್ ಗ್ರೇಟೆಡ್ ಚೀಸ್, 2-3 ಸ್ಪೂನ್ಸ್ ಚಿಲ್ಲಿ ಸಾಸ್. ಮೊದಲಿಗೆ ಈ ಬ್ರೆಡ್ ಸ್ಲೈಸ್ನ ಎಡ್ಜನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ರೋಲ್ ಮಾಡ್ಕೊಳ್ಳಿ, ಇದನ್ನ ಫ್ಲಾಟ್ ಮಾಡಬೇಕು. ಎಲ್ಲದಕ್ಕೂ ಈ ರೀತಿ ಮಾಡ್ಕೊಳ್ಳಿ. ಒಂದು ಮಫಿನ್ ಟ್ರೇ ತಗೊಳ್ಳಿ. ಈ ರೀತಿ ಲೈನರ್ ಹಾಕೊಂಡು ಈ ಕಪ್ಸ್ನ ನಾನು ಬಟರ್ ಹಾಕೊಂಡಿದ್ದೀನಿ. ಈಗೇನು ಮಾಡಬೇಕು ಅಂದರೆ, ಈಗ ಬ್ರೆಡ್ ತಗೊಂಡು ಅದನ್ನು ಈ ರೀತಿ ಈ ಶೇಪಲ್ಲಿ ಇಟ್ಕೋಬೇಕು, ಈ ರೀತಿ ಕಂಟೈನರ್ ಥರ. ಮಫಿನ್ ಟ್ರೇನ ಈ ರೀತಿ ಬ್ರೆಡ್ ಸ್ಲೈಸ್ ಜೊತೆ ಲೈನ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ 230 ಡಿಗ್ರಿನಲ್ಲಿ 8-10 ನಿಮಿಷ ತನಕ ಇದನ್ನು ಬೇಕ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ಟಫಿಂಗ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ, 1 ಸ್ಪೂನಷ್ಟು, ಒಂದು ಪ್ಯಾನ್ ಮೇಲೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ 1 ನಿಮಿಷ ತನಕ ಫ್ರೈ ಮಾಡಿ, ಹೊರಗೇನೋ ಸೀಸ್ನಿಂಗ್. ಆಮೇಲೆ ಕ್ಯಾಪ್ಸಿಕಮ್, ಇದನ್ನು 1 ನಿಮಿಷ ತನಕ ಕುಕ್ ಮಾಡಿದ್ರೆ ಸಾಕು. ಈ ತರಕಾರಿ ಕ್ರಿಸ್ಪ್ ಆಗಿದ್ರೇ ಚೆನ್ನ. ಎಷ್ಟು ಬಣ್ಣ ಬಣ್ಣವಾಗಿ ರುಚಿಕರವಾಗಿ ಕಾಣಿಸ್ತಿದೆ ಅಲ್ವಾ, ಮತ್ತೆ ಹೊರಗೆನೋದು ಸ್ಮೆಲ್ ಕೂಡ ಎಷ್ಟು ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿ. ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಪ್ಯಾನ್ನಲ್ಲಿ. ಹೊರಗಿನಿಂದ ಬರ್ತಿರೋ ಸ್ಮೆಲ್ ಕೂಡ ಪರ್ಫೆಕ್ಟ್ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈಗ ಇದರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಪೆಪ್ಪರ್, 1 ಸ್ಪೂನ್ ಲೈಮ್ ಜ್ಯೂಸ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ತಣ್ಣಗಾಗೋದಕ್ಕೆ ಬಿಡಿ. ಈಗ ಟಾರ್ಟ್ಲೆಟ್ಸ್ನ ಅಸೆಂಬಲ್ ಮಾಡೋದಕ್ಕೆ ರೆಡಿ ಆಗಿದೆ. ಈ ಟಾಪಿಂಗ್ ತಗೊಂಡು ಇದರ ಮೇಲೆ ಸ್ವಲ್ಪ ಚೀಸ್ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ನಿಧಾನವಾಗಿ ಬೇಕ್ ಮಾಡ್ಕೊಂಡಿರೋ ಟಾರ್ಟ್ಲೆಟ್ಸ್ ಒಳಗಡೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಚಿಲ್ಲಿ ಸಾಸ್ ಹಾಕಿ ಇನ್ನೊಂದು ಸ್ವಲ್ಪ ಚೀಸ್, ಒಂದು 10 ನಿಮಿಷದ ತನಕ 230 ಡಿಗ್ರಿಲಿ ಇದನ್ನು ಬೇಕ್ ಮಾಡ್ಕೊಳ್ಳಿ. ನೋಡ್ತಾ ಇರಿ, ಇದು ಮೇಲ್ಗಡೆ ಗೋಲ್ಡನ್ ಬ್ರೌನ್ ಆಗಬೇಕು. ಈಗ ಟಾರ್ಟ್ಲೆಟ್ಸ್ ರೆಡಿ ಆಗಿದೆ, ಇದನ್ನು ಸರ್ವ್ ಮಾಡೋಣ. ಪ್ಲೇಟ್ ಮೇಲೆ ಈ ರೀತಿ ಇಟ್ಕೊಳ್ಳಿ. ನೋಡಿ ಎಷ್ಟು ಟೇಸ್ಟಿಯಾಗಿ ಕಾಣ್ತಿದೆ ಅಲ್ವಾ.
ಮಕ್ಕಳು ಸ್ಕೂಲಿಂದ ಬಂದು ಸುಸ್ತಾಗಿ ಏನಾದರೂ ಬೇರೆ ತಿನ್ಬೇಕು ಅಂದಾಗ ಇದನ್ನ ನೀವು ತುಂಬಾ ಬೇಗ ಮಾಡ್ಕೊಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾದ ಕಂಟೈನರ್ಸ್ನ ರೆಡಿಯಾಗಿ ಇಟ್ಕೊಳ್ಳಿ. ಇದನ್ನ ಮಾಡಿ ನೀವು ಏರ್ ಟೈಟ್ ಬಾಕ್ಸ್ನಲ್ಲಿ ಕೂಡ ಇಡ್ಬೋದು. ಟಾಪಿಂಗ್ಸ್ ಆಗಿ ನೀವು ಏನು ಬೇಕಾದರೂ ಉಪಯೋಗಿಸ್ಕೋಬೋದು, ಮನೇಲಿ ಉಳಿದಿರೋ ತರಕಾರಿ ಅಥವಾ ಚಿಕನ್ ಅಥವಾ ಪನ್ನೀರ್.